ವಿಶೇಷ ವಿಭಜನೆಯನ್ನು ಸೇರಿಸಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ನಮ್ಮ ವಿರೋಧ ಇದೆ. ನಮ್ಮ ವಿರೋಧ ತಾತ್ವಿಕವಾದ ವಿರೋಧ. ಕೊನೆ ತೀರ್ಮಾನ ಸರ್ಕಾರದ್ದು. ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ ಅದರ ಹಿಂದೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವೇನು ಮಾಡ್ತೀವಿ ಅದು ಬೇರೆ ವಿಷಯ. ಅದು ನನಗೆ ನಂಬಿಕೆ ಇರೋ ಮಟ್ಟಿಗೆ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು 10-15 ನಿಮಿಷ ಮನಸ್ಸು ತೆರೆದು ಮಾತುಗಳನ್ನು ಕೇಳಿದರೆ ನಿಜವನ್ನು ಅರ್ಥ ಮಾಡ್ಕೋತಾರೆ ಅನ್ನುವ ನಂಬಿಕೆ ನನಗಿದೆ. ಇಂಥದ್ದೇ ಇನ್ನೊಂದು ಪ್ರಕರಣ ಆಗಿತ್ತು ಬೇಡ ಮೈಸೂರಿನಲ್ಲಿ. ಒಂದು ಶಾಲೆಯನ್ನು ರಾಮ್ ವಿವೇಕಾನಂದರ ಸ್ಮಾರಕ ಕಟ್ಟೋದಕ್ಕೆ ಕೊಡೋದಾಕೋ ಪ್ರಶ್ನೆ ಬಂದಾಗ ಮತ್ತೆ ನಾವು ಬಿಡಿಸಿ ಹೇಳಿದಾಗ ಆದೇಶ ಮಾಡ್ತಾರೆ. ಯಾವ ಕಾರಣಕ್ಕೂ ಶಾಲೆಯನ್ನು ಉಳಿಯಿಕೊಂಡು ವಿವೇಕ ಸ್ಮಾರಕವನ್ನು ಬಳಕೆ ಜಾಗದಲ್ಲಿ ಕಟ್ಟಿ. ಅವ್ರಮೇಲೆ ಅನಂತರ ಎಷ್ಟು ಒತ್ತಡ ಬರುತ್ತೆ ಅಂದರೆ ಆರ್ ಎಸ್ ಎಸ್, ಬಿ ಜೆ ಪಿ ಪಕ್ಷ, ಬೆಂಗಳೂರಿನ ರಾಮಕೃಷ್ಣ ಸ್ವಾಮಿಗಳು, ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಫೋನ್ ಮಾಡಿಸ್ತಾರೆ ಕಲ್ಕತ್ತಾ ಸ್ವಾಮಿಗಳು. ಯಡಿಯೂರಪ್ಪ ಒಪ್ಪಲಿಲ್ಲ. ಈ ಅನುಭವ ನನ್ನ ಹತ್ತಲಲ್ಲಿ ಇರೋದ್ರಿಂದ ನಾನೇ ಸ್ವಂತ ಇದ್ದುದರಿಂದಾಗಿ ಇಲ್ಲೂ ಕೂಡ ಅವ್ರು ಮನಸ್ಸು ಬಿಚ್ಚಿ ಕೇಳೋದಾದರೆ ನಾವು ವರ್ಣಿಸ್ತೀವಿ. ಇಷ್ಟು ನಾನು ಪೀಠಿಕೆಯಾಗಿ ಹೇಳಿದ್ದು. ಮತ್ತು ಜಯಪ್ರಕಾಶ್ ಚೌಧರಿ ಹೇಳಿದ್ರು ಇಂಜಿನಿಯರ್ ಆಗಿದ್ದರು ಪ್ರಶ್ನೆ ಕೇಳಬೇಕು ಅಂತ ನಿಮಗೆ ಅಂತ. ನಾನು ತಜ್ಞ ಅಲ್ಲ, ಮೊದಲೇ ಹೇಳ್ಬಿಡ್ತೀನಿ. ಇಂಜಿನಿಯರ್ಗಳು ತಜ್ಞರು, ನಾನು ಹಿಂದಿ ಪ್ರೊಫೆಸರು. ಇನ್ನೊಂದು ಕೆಲವು ಕೇಳಿದ್ರಂತೆ ಅವ್ರು ಹಿಂದಿ ಪ್ರೊಫೆಸರು ಹಿಸ್ಟ್ರಿ ಬಗ್ಗೆ ಅವ್ರಿಗೇನು ಗೊತ್ತಿದೆ ಅಂತ. ನಾನು ಹಿಂದಿ ಪ್ರೊಫೆಸರು, ಅಧ್ಯಯನ ಮಾಡೋದಕ್ಕೆ ಇತಿ ಮಿತಿ ಇಲ್ಲ. ಇವತ್ತು ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಆಗಿರೋರು ಯಾರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನಲ್ಲಿ MA PhD ಮಾಡಿಲ್ಲ? ನಮ್ಮಲ್ಲಿ ಬಹಳ ಜನ ಪತ್ರಕರ್ತರು ನನ್ನ ಸ್ನೇಹಿತರಿದ್ದಾರೆ, ಯಾರು ಜರ್ನಲಿಸಮ್ ಅಲ್ಲಿ MA PhD ಮಾಡಿಲ್ಲ. ಕೆಲಸ ಮಾಡಿ, ಓದಿ, ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ಏನು ಬೇಕಾದ್ರೂ ಮಾಡ್ಬೋದು. ಆಯ್ತು, ಸದ್ಯಕ್ಕೆ ನನ್ನ ಮಾತು ಸಾಕು. ನಮಗೆ ಜಯಪ್ರಕಾಶ್ ಕೌಡ್ಗೆ, ಮಂಡ್ಯ ಜನಕ್ಕೆ, ಮೈಸೂರು ಜನಕ್ಕೆ, ನಮ್ಮವರಿಗೆ ಯಾರಿಗೂ ಭಿನ್ನಾಭಿಪ್ರಾಯ ವೈಮನಸ್ಯ ಅಗೌರವ ಇಲ್ಲ. ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರ ತಾಂತ್ರಿಕ ತಜ್ಞತೆಯನ್ನು ಅರ್ಥಕೊಟ್ಟು ನಾನು ಹೇಳ್ತಾ ಇರ್ತೀನಿ, ಭಾರತ ರತ್ನ ಸಾಧು. ನೊಬೆಲ್ ಪೀಸ್ ಕಮಿಟಿಗೆ ನಮ್ಮ ಪ್ರಧಾನಿಯವರು ಹೋಗಿ ಒತ್ತಡ ತಂದು ವಿಶ್ವರತ್ನ ಪ್ರಶಸ್ತಿ ಕೊಡಿಸ್ತೀನಿ. ಎತ್ತರವಾದ ಒಂದು ಸ್ಟ್ಯಾಚ್ಯೂ, ಸಾತ್ಯವಾದ ಪಟೇಲ್ ಸ್ಟ್ಯಾಚ್ಯೂಗಿಂತ ಎತ್ತರವಾದ ಸ್ಟ್ಯಾಚ್ಯೂ ಅವ್ರದ್ದು ಹಾಕಿ ಕರ್ನಾಟಕದ ಎಲ್ಲಿ ಬೇಕಾದರೂ ಹಾಕಿ ಕನ್ನಬಾಡಿ ಕಟ್ಟೆಯಲ್ಲಿ ಮಾತ್ರ ಯಾವ ಸ್ಟ್ಯಾಚ್ಯೂ ಬೇಡ, ಒಬ್ಬರದೇ ಇರಬೇಕು. ಮಹಾರಾಜರು ಒಬ್ಬರದೇ ಇರಬೇಕು ಕನ್ನಬಾಡಿ ಕಟ್ಟೆಯಲ್ಲಿ. ಅದೇ ಇವ್ರಿಗೆ ಅಗೌರವ ಅಂತಲ್ಲ, ಈ ಆವರಣದಲ್ಲಿ ಮಾತ್ರ. ಕಾರಣ ಏನು ಅಂದರೆ ಅಂದಿನ ರಾಜಪ್ರಭುತ್ವದ ಕಾಲದಲ್ಲಿ ಪ್ರೋಟೋಕಾಲ್ ಅಂತ ಒಂದು ಪ್ರಶ್ನೆ ಬರುತ್ತೆ, ನಮ್ಮ ಅಧಿಕಾರಿಗಳು ಗೊತ್ತಿದೆ. ಮಹಾರಾಜರು 1909 9 ಜುಲೈ 30 ಕ್ಯಾಪ್ಟನ್ ದಾಸ್ ಇನ್ಚಾರ್ಜ್ ಚೀಫ್ ಇಂಜಿನಿಯರ್ ಸತ್ತಾಗ ಅನಿರೀಕ್ಷಿತವಾಗಿ ಕಟ್ಟೆಪರ ಗ್ರಾಮದಲ್ಲಿ ಹುಡುಕ್ತಾ ಇದ್ದ ಕನ್ನಡ ಕೂಲಿಯನ್ನು ಉಳಿಸೋದಕ್ಕೂ ಸತ್ತಾಗ ವಿಶ್ವೇಶ್ವರಯ್ಯನವರು ಡಿಸೆಂಬರ್ ತಿಂಗಳ ನವೆಂಬರ್ನಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಮೈಸೂರಿಗೆ ಅಪಾಯಿಂಟ್ ಮಾಡ್ತಾರೆ. ಅಲ್ಲಿ ಅವರ ನೇಮಕಾತಿ ಬಗ್ಗೆ ಅಷ್ಟೊತ್ತಿಗೆ ಅವ್ರು ಆಗಲೇ ಖ್ಯಾತಿ ಬಂದಿದ್ದರು, ಬಾಂಬೆ ಪ್ರಾವಿನ್ಸಲ್ಲಿ ಉದ್ಯೋಗದಲ್ಲಿದ್ದರು.
ಇದರ ಜೊತೆಗೆ ರಾಜಕೀಯ ಮತ್ತು ಸಾಮಾಜಿಕ ಒತ್ತಡವೂ ಮಹಾರಾಜರಿಗೆ ಇತ್ತು, ಅದನ್ನ ಪರಿಗಣಿಸಕ್ಕೆ ಹೋಗೋದಿಲ್ಲ. ಒತ್ತಡ ಏನು ಅಂದರೆ, ಮುಮ್ಮಡಿಯವರು 1790 ಮಹಾರಾಜರಾಗಿ ನೇಮಕಗೊಂಡಾಗ ಬ್ರಿಟಿಷರು ನೇಮಿಸ್ತಾರೆ ಅವ್ರನ್ನ ಮಹಾರಾಜರಾಗಿ. 5 ವರ್ಷದ ಬಳಿಕ ಮೈಸೂರು ಸಂಸ್ಥಾನದ ಆಡಳಿತ ನಿರ್ವಹಣೆ ಮಾಡ್ತಾ ಇದ್ದವರೆಲ್ಲ ಮದ್ರಾಸ್ ರಾಜ್ಯದಿಂದ ಬಂದಂಥ ಬ್ರಿಟಿಷರು, ಹೈಯರ್ ಅಫಿಷಿಯಲ್ಸ್, ಬ್ರಿಟಿಷರು ಮತ್ತು ಬ್ರಾಹ್ಮಣ ವರ್ಗ, ಅಯ್ಯರ್ಗಳು ಮತ್ತು ಅಯ್ಯಂಗಾರ್ಗಳು, ಉನ್ನತ ಹುದ್ದೆ ಎಲ್ಲವೂ ಅವರದ್ದೇ. ನಾಲ್ವಡಿ ಕೃಷ್ಣಾಚಾರ್ಯ ಅತಿಯಾಗಿದ್ದರು. ಸ್ಥಳೀಯ ಜನರಲ್ಲಿ ಒಂಥರ ರೋಷ ಒಳಗೊಳಗೆ ಕಿಡಿಕಾರಕ್ಕೆ ಶುರುವಾಯಿತು. ಎಲ್ಲನೂ ಮದ್ರಾಸ್ನವರೇ ಬಂದು ನಮ್ಮ ಜೊತೆ ಜನವರ ಇಟ್ಕೊಂಡು ಆಟಾಡಿಸ್ತಾರಲ್ಲ, ನಾವಿರೋ ಜಾತಿಗೆ ಬರೀ ಕ್ಲರ್ಕ್ ಆಗೋದಕ್ಕೆ, ಅಟೆಂಡರ್ ಆಗೋದಕ್ಕೆ ಉನ್ನತ ಸ್ಥಾನ ನಮಗೆ ಕೊಡೋಲ್ಲ. ವಿಶ್ವೇಶ್ವರಯ್ಯ ದಿವಾನ್ ಆಗೋವರೆಗೆ ಇದ್ದವರೆಲ್ಲರೂ ಮದ್ರಾಸಿಂದ ಬಂದಂಥ ದಿವಾನರುಗಳೇ. ಚೀಫ್ ಇಂಜಿನಿಯರ್ಗಳೆಲ್ಲರೂ ಬ್ರಿಟಿಷರ್ಸೆ, ಲಂಡನ್ನವರು. ನಾವಿರೋದಕ್ಕೆ ಅವ್ರು ಸೇವೆ ಮಾಡಿದ್ರು, ನಮ್ಮಲ್ಲಿ ಬೆರಿಟ್ಟಿಲ್ವಾ. ಇಲ್ಲಿ ಈ ಒತ್ತಡ ಒಳಗೊಳಗೆ ಶುರು ಆಗುತ್ತೆ. 1904 ವೀರಶೈವ ಶೈಕ್ಷಣಿಕ ಸಂಸ್ಥೆ ಅಂತ ಅದೊಂದು ಶುರುವಾಗುತ್ತೆ ಸಂಘ. 1905 ಲಿಂಗಾಯತ್ ಎಜುಕೇಷನ್ ಟ್ರಸ್ಟ್ ಅಂತ ಶುರುವಾಗುತ್ತೆ. 1906 ಒಕ್ಕಲಿಗರ ಸಂಘ ಶುರುವಾಗುತ್ತೆ. 1909 ಮುಸ್ಲಿಮರು ಒಟ್ಟುಗೂಡಿಬಿಟ್ಟು ನಮಗೆ ಅವಕಾಶ ಬೇಕು, ಸ್ಥಳೀಯರಿಗೆ ಕೊಡಬೇಕು, ಒಳಗೊಳಗೆ ಇರುತ್ತೆ. ಜೊತೆಗೆ ಮೈಸೂರಿಂದ ಬ್ರಾಹ್ಮಣರು ಕೂಡ, ಬ್ರಾಹ್ಮಣ ಸಮುದಾಯವೂ ಕೂಡ ಪ್ರೊಟೆಸ್ಟ್ ಮಾಡ್ತಾರೆ. ಅಲ್ಲಿಂದ ಯಾಕೆ ಇಂಪೋರ್ಟ್ ಮಾಡ್ಕೊತೀವಿ, ಮೆರಿಟ್ ವೈಸ್ ಕನ್ಸಿಡರ್ ಮಾಡಿ ನಮಗೆ ಕೊಡ್ರಿ, ಸ್ಥಳೀಯರಿಗೆ ಕೊಡಬೇಕು. ಸ್ಥಳೀಯರಿಗೆ ಆದ್ಯತೆ ಅನ್ನೋ ಒತ್ತಡ ಶುರುವಾದಾಗ ಅದನ್ನು ತಹಬಂದಿಗೆ ತರೋದಕ್ಕೆ ಪ್ರಯತ್ನ ಪಡಬೇಕಾದ ಎಲ್ಲ ಅಧಿಕಾರಿಗಳು ಕರ್ತವ್ಯ ಜವಾಬ್ದಾರಿ ಎಲ್ಲ ಅವತ್ತು ಮಹಾರಾಜನೇ ಸರ್ವಸ್ವ. ವಿದ್ಯಾರ್ಥಿ ದಶೆಯಲ್ಲಿ ವಿಶ್ವೇಶ್ವರಯ್ಯನವರಿಗೆ ನಾಲ್ವಡಿಯವರ ತಂದೆ 10ನೇ ಚಾಮರಾಜನ ಒಡೆಯರವರು ಸ್ಕಾಲರ್ಶಿಪ್ ಕೊಟ್ಟು ಕಳಿಸಿರ್ತಾರೆ. ನಮ್ಮ ಊರಿನ ಹುಡುಗ, ಮೈಸೂರಿನ ಕನ್ನಡ ಯುವಕ, ದಾಸ ತತ್ತಾಗ ಇವರನ್ನ ಕರೀತಾರೆ. ಈ ಒತ್ತಡವೂ ಒಂದು ಕಡೆ ಇದೆ, ಅವರ ಮೆರಿಟ್ ಒಂದು ಕಡೆ ಇದೆ, ಎರಡನ್ನೂ ಬಗೆಹರಿಸಿದಂಗೆ ಆಗುತ್ತೆ. ಒತ್ತಡವನ್ನು ಸ್ಥಳೀಯರಿಗೆ ಆದ್ಯತೆ ಕೊಟ್ಟಿದ್ದೀವಿ, ಚೀಫ್ ಇಂಜಿನ್ ಆಗಿ ಕರೀತಾರೆ. ಆಗ ರಿಟೈರ್ ಆಗಿದ್ದವರು ಬೆಕ್ ಹಚ್ಚಿ ಚೀಫ್ ಇಂಜಿನಿಯರ್, ಆಮೇಲೆ ಕ್ಯಾಪ್ಟನ್ ದಾಸ್ ಇನ್ಚಾರ್ಜ್ ಚೀಫ್ ಇಂಜಿನಿಯರ್ ಆಗಿರ್ತಾರೆ. ಅವ್ರು ಸತ್ತಾಗಿ ಕರೆದ್ರು 1909 ನವೆಂಬರ್ ಡಿಸೆಂಬರ್ನಲ್ಲಿ. ಕನ್ನಬಾಡಿ ಕಟ್ಟೆ ಬಗ್ಗೆ ಒಂದು ಮಾತು ಹೇಳಬೇಕು. ಮೇಲ್ನೋಟಕ್ಕೆ ಅಪ್ರಸ್ತುತ ಅನಿಸುತ್ತದೆ ನಿಮಗೆ, ದಯವಿಟ್ಟು ಸಹನೆಯಿಂದ 5 ನಿಮಿಷ ಕೇಳಿ. ಗರಿ ನಿಮ್ಮ ಮನದಾಳದ ಗರಿ.